ಎಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಈ ದಿನ ಈ ಇತ್ತೀಚಿಗೆ ನೀವು ಸರ್ವೇ ಸಾಮಾನ್ಯವಾಗಿ ಕೇಳಿ ಬರುತ್ತಿರುವ ವೆಂಟಿಲೇಟರ್ ಥೆರಪಿ ಅಥವಾ ವೆಂಟಿಲೇಟರ್ ಟ್ರೀಟ್ಮೆಂಟ್ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಈ ಕೊರೋನಾ ವೈರಸ್ ಹಾವಳಿ ಶುರುವಾದ ಮೇಲೆ ಈ ಶ್ವಾಸಕೋಶದ ತೊಂದರೆಯನ್ನು ಅನುಭವಿಸಿ ಯಾರಿಗೆ ತೀವ್ರತರವಾದ ನಿಮೋನಿಯಾ ಸೋಂಕು ಈ ಕೊರೋನಾ ವೈರಸ್ ಇಂದ ಉಂಟಾಗುತ್ತದೆ ಅವರಿಗೆ ಉಸಿರಾಡಲು ಆಗದೆ ಸಾವನ್ನಪ್ಪುವ ಸಾಧ್ಯತೆಗಳಿದೆ. ಈ ರೀತಿ ಯಾರು ಶ್ವಾಸಕೋಶದ ತೊಂದರೆಗೆ ಒಳಗಾಗಿ ಉಸಿರಾಟ ನಡೆಸಲು ಸಮರ್ಥವಾಗಿರುವುದಿಲ್ಲವೋ ಅವರನ್ನು ಕೃತಕ ಉಸಿರಾಟದ ಮೂಲಕ ಬದುಕಿಸಲು ಪ್ರಯತ್ನವನ್ನು ಮಾಡಲಾಗುತ್ತದೆ. ಈ ಕೃತಕ ಉಸಿರಾಟವನ್ನು ನಡೆಸಲು ಬೇಕಾದ ಸಾಧನವೇ ವೆಂಟಿಲೇಟರ್. ಸೋ ಯಾವುದೇ ಕಾರಣದಿಂದ ಯಾವುದೇ ವ್ಯಕ್ತಿಯ ಶ್ವಾಸಕೋಶಕ್ಕೆ ತೀವ್ರ ತೊಂದರೆ ಉಂಟಾಗಿ ಅವರು ತಮ್ಮಷ್ಟಕ್ಕೆ ತಾವು ಉಸಿರಾಡಲು ಸಮರ್ಥವಾಗಿಲ್ಲದಾಗ ಆ ವ್ಯಕ್ತಿಗೆ ಉಸಿರಾಟವನ್ನು ನಡೆಸಲು ಈ ವೆಂಟಿಲೇಟರ್ ಯಂತ್ರ ನೆರವಾಗುತ್ತದೆ. ಇದಕ್ಕೆ ಕೃತಕ ಉಸಿರಾಟದ ಯಂತ್ರ ಎಂದಲೂ ಕರೆಯಬಹುದು. ಈ ಕೃತಕ ಉಸಿರಾಟದ ಯಂತ್ರಗಳಲ್ಲಿ ಅನೇಕ ಬಗೆಗಳಿವೆ. ಒಂದರಲ್ಲಿ ಕೇವಲ ಮುಖ ಮತ್ತು ಮೂಗಿಗೆ ಮಾತ್ರ ಈ ಯಂತ್ರವನ್ನು ಅಳವಡಿಸಿ ಉಸಿರಾಟ ಮಾಡಲು ಅನುಕೂಲ ಮಾಡಿಕೊಡುವುದು. ಇದಕ್ಕೆ ನಾನ್ ಇನ್ವೇಸಿವ್ ವೆಂಟಿಲೇಟರ್ ಅಂತ ಹೇಳುತ್ತಾರೆ. ಕೆಲವು ಸಾರಿ ಇದಕ್ಕೆ ಸಿಪ್ಯಾಪ್ ಎಂದು ಸಹ ಹೇಳುತ್ತಾರೆ. ಮತ್ತೆ ಇನ್ನೊಂದು ಇನ್ವೇಸಿವ್ ವೆಂಟಿಲೇಟರ್, ಅಂದರೆ ವ್ಯಕ್ತಿಯ ಬಾಯಿ ಅಥವಾ ಮೂಗಿನ ಮೂಲಕ ಆ ವ್ಯಕ್ತಿಯ ಶ್ವಾಸನಾಳ ಅಥವಾ ಟ್ರಿಕಿಯ ಅಂತ ಏನು ಕರಿತೀವಿ ಅದಕ್ಕೆ ಒಂದು ಟ್ಯೂಬನ್ನು ಅಳವಡಿಸಿ ಆ ಟ್ಯೂಬಿಗೆ ಈ ಕೃತಕ ಉಸಿರಾಟದ ಯಂತ್ರವನ್ನು ಹೊಂದಿಸಿ ಕೃತಕ ಉಸಿರಾಟ ನಡೆಯಲು ಅನುಕೂಲ ಮಾಡಿಕೊಡುವುದಕ್ಕೆ ಇನ್ವೇಸಿವ್ ವೆಂಟಿಲೇಟರ್ ಎಂದು ಕರೆಯುತ್ತೇವೆ. ಈ ಶ್ವಾಸಕೋಶದ ಸೋಂಕು ಮತ್ತು ಅದರ ಉಂಟಾಗ್ತಕ್ಕಂಥ ಅಡ್ಡ ಪರಿಮಾಣಗಳು ಮತ್ತು ಹೇಗೆ ಅದು ಉಸಿರಾಟವನ್ನು ನಿಲ್ಲಿಸುತ್ತದೆ ಎಂದು ತಿಳಿಯಲು ನಾ ಮುಂಚೆ ಒಂದು ಮಕ್ಕಳಲ್ಲಿ ನಿಮೋನಿಯಾ ಎಂಬ ವಿಡಿಯೋವನ್ನು ಮಾಡಿರುತ್ತೇನೆ. ಅದನ್ನು ಈಗಾಗಲೇ ಸುಮಾರು 10,000 ವೀಕ್ಷಕರು ನೋಡಿ ಈ ನಿಮೋನಿಯಾ ಅಂದ್ರೇನು, ಅದು ಹೇಗೆ ನಮ್ಮ ಉಸಿರಾಟದ ಪ್ರಕ್ರಿಯೆಯನ್ನು ನಿಲ್ಲಿಸಿ ಸಾವಿಗೆ ಕಾರಣ ಉಂಟಾಗುತ್ತದೆ ಎಂಬುದನ್ನು ಅದರಲ್ಲಿ ವಿವರಿಸುತ್ತೇನೆ. ಅದಕ್ಕಾಗಿ ದಯವಿಟ್ಟು ಈ ನಿಮೋನಿಯಾ ಕಾಯಿಲೆ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯಲು ನೀವು ಆ ವಿಡಿಯೋವನ್ನು ತಪ್ಪದೆ ನೋಡಿ. ಈಗ ಗಾನಗಾರಡಿಗ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಈ ಕೋವಿಡ್-19 ವೈರಸ್ಸಿನಿಂದ ತೀವ್ರತರವಾದ ಶ್ವಾಸಕೋಶದ ತೊಂದರೆ ಉಂಟಾಗಿ ವೆಂಟಿಲೇಟರ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮತ್ತು ಅದಲ್ಲದೆ ಇನ್ನೊಂದು ಹೊಸ ಶಬ್ದ ಎಕ್ಮೊ ಥೆರಪಿಯನ್ನು ಸಹ ಕೊಡಲಾಗುತ್ತಿದೆ ಎಂದು ನೀವು ನೋಡಿರುತ್ತೀರಿ. ಈಗ ಈ ವೆಂಟಿಲೇಟರ್ ಮತ್ತು ಎಕ್ಮೊಗಳ ಬಗ್ಗೆ ತಿಳಿದುಕೊಳ್ಳೋಣ. ನಿಮಗೂ ಗೊತ್ತಿರುವಂತೆ ನಮ್ಮ ಶ್ವಾಸಕೋಶಗಳು ಎರಡಿವೆ, ಬಲಭಾಗದಲ್ಲೊಂದು ಎರಡಭಾಗದಲ್ಲೊಂದು. ಸಾಮಾನ್ಯವಾಗಿ ಮನುಷ್ಯ ಜೀವಿಸಲು ಒಂದೇ ಒಂದು ಶ್ವಾಸಕೋಶ ಸಾಕು. ಆದರೆ ದೇವರು ಯಾವುದೇ ಒಂದು ಕಾರಣದಿಂದ ಒಂದು ಶ್ವಾಸಕೋಶ ಹಾಳಾಗಿ ಹೋದರೆ ಇನ್ನೊಂದು ಶ್ವಾಸಕೋಶದ ಉಪಯೋಗಿಸಿಕೊಂಡು ಮನುಷ್ಯ ಬದುಕಲು ಎರಡು ಶ್ವಾಸಕೋಶಗಳನ್ನು ನೀಡಿರುತ್ತಾನೆ. ಆದರೆ ಯಾವುದೇ ಕಾರಣದಿಂದ ಈ ಎರಡೂ ಶ್ವಾಸಕೋಶಗಳು ಹಾಳಾದಾಗ ಅವನು ಉಸಿರಾಟ ನಡೆಸಲೇ ಆಗದೆ ಸತ್ತು ಹೋಗುತ್ತಾನೆ. ಈ ಶ್ವಾಸಕೋಶಗಳ ಕೆಲಸ ಏನಪ್ಪ ಎಂದರೆ ಈ ವಾತಾವರಣದಲ್ಲಿಕ್ಕಂಥ ಪ್ರಾಣವಾಯು ಅಥವಾ ಆಕ್ಸಿಜನ್ ಅನ್ನು
ತೆಗೆದುಕೊಂಡು ನಮ್ಮ ರಕ್ತನಾಳಗಳಿಗೆ ತಲುಪಿಸುವುದು ಮತ್ತು ರಕ್ತನಾಳಗಳಲ್ಲಿ ಉತ್ಪತ್ತಿಯಾದ ಕಾರ್ಬನ್ ಡೈಆಕ್ಸೈಡ್ ಎಂಬ ಅನಿಲವನ್ನು ಇದು ನಮ್ಮ ದೇಹದ ಕಶ್ಮಲ ಆಗಿರುತ್ತದೆ ಅದನ್ನು ಆಕ್ಸಿಜನ್ನನ್ನು ದೇಹಕ್ಕೆ ಕೊಟ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನು ವಾಪಸ್ ಪಡೆದುಕೊಂಡು ಅದನ್ನು ನಾವು ವಾತಾವರಣಕ್ಕೆ ವಾಪಸ್ ಬಿಡಲು ನೆರವಾಗುತ್ತದೆ ಸೊ ನಿಮಗೆ ಗೊತ್ತಿದೆ ಉಸಿರಾಟದಲ್ಲಿ ಉಚ್ಛ್ವಾಸ ನಿಶ್ವಾಸ ಅಂತ ಉಸಿರು ಒಳಗೆ ತಗೊಳ್ಳೋದೊಂದು ಕ್ರಿಯೆ ಹೊರಗೆ ಬಿಡೋದೊಂದು ಕ್ರಿಯೆ ಒಳಗೆ ತಗೊಂಡಾಗ ಆಕ್ಸಿಜನ್ ಸಪ್ಲೈ ಮಾಡ್ತೀವಿ ದೇಹಕ್ಕೆ ಮತ್ತು ಹೊರಗೆ ಬಿಟ್ಟಾಗ ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಬಿಡ್ತೀವಿ ಸೊ ಆರೋಗ್ಯವಂತ ಮನುಷ್ಯ ಹುಟ್ಟಿದಾಗಿಂದ ಸಾವು ಬರೋವರೆಗೂ ಇದನ್ನು ನಿರಂತರವಾಗಿ ಮಾಡ್ತಾನೆ ಇರಬೇಕು ಯಾವ ದಿನ ಈ ಒಂದು ಉಸಿರಾಟದ ಪ್ರಕ್ರಿಯೆ ನಿಂತು ಹೋಗುತ್ತೆ ಆ ದಿನ ನಮಗೆ ಮರಣ ಬಂದಿದೆ ಮರಣವಾಗುವುದು ಖಚಿತ ಅದಕ್ಕೆ ಆಕ್ಸಿಜನನ್ನು ಪ್ರಾಣವಾಯು ಎಂದು ಕರೆಯಲಾಗುತ್ತದೆ ಸೊ ಈ ಕಾಯಿಲೆಗಳಿಂದ ನಿಮೋನಿಯಾ ಆಗ್ಬೋದು ಇಲ್ಲ ಕೆಮಿಕಲ್ಗಳಿಂದ ನಿಮೋನಿಯಾ ಆಗ್ಬೋದು ಇಲ್ಲ ವಿಷಪ್ರಾಶನದಿಂದ ನಿಮೋನಿಯಾ ಆಗ್ಬೋದು ಈ ಥರ ಅನೇಕ ವಿಧಗಳಿಂದ ನಿಮೋನಿಯಾ ಕಾಯಿಲೆಗಳು ಬರಬಹುದು ಈ ಒಂದು ತೊಂದರೆ ಬಂದಾಗ ಶ್ವಾಸಕೋಶಗಳು ಹಾಳಾಗುತ್ತವೆ ಹಾಳಾದಾಗ ಏನಾಗುತ್ತೆ ನಾವು ಉಸಿರು ಒಳಗೆ ತಗೊಂಡಾಗ ಅದರಲ್ಲಿರ್ತಕ್ಕಂಥ ಆಕ್ಸಿಜನ್ನನ್ನು ರಕ್ತಕ್ಕೆ ತಲುಪಿಸುವ ಸಾಮರ್ಥ್ಯವನ್ನು ನಾವು ಕಳೆದುಕೊಳ್ಳುತ್ತವೆ ಮತ್ತು ಅದೇ ಥರ ನಮ್ಮ ದೇಹದಲ್ಲಿ ಉತ್ಪತ್ತಿಯಾದ ಕಾರ್ಬನ್ ಡೈಆಕ್ಸೈಡ್ ಕಶ್ಮಲವನ್ನು ಹೊರಗೆ ತೆಗೆದುಕೊಂಡು ಬರಲು ಅವು ಅಶಕ್ತವಾಗುತ್ತವೆ ಸೊ ಆಕ್ಸಿಜನ್ನು ಒಳಗೆ ಹೋಗಲ್ಲ ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಬರಲ್ಲ ಸೊ ಈ ಥರ ಆದಾಗ ನಾವು ಉಸಿರಾಡಿದ ಶಕ್ತಿ ಇದ್ರೂ ಅಲ್ಲಿ ಯಾವುದೇ ಥರವಾದ ಏರ್ ಎಕ್ಸ್ಚೇಂಜ್ ಅಂದರೆ ಈ ಒಂದು ಪ್ರಾಣವಾಯುವಿನ ಎಕ್ಸ್ಚೇಂಜ್ ದೇಹದೊಳಗೆ ಆಗದೇ ಇರೋದ್ರಿಂದ ಸಾವು ಬರುತ್ತದೆ ಸೊ ಇದಕ್ಕೆ ನಾವು ವೆಂಟಿಲೇಷನ್ ಪರ್ಫ್ಯೂಷನ್ ಮಿಸ್ಮ್ಯಾಚ್ಮೆಂಟ್ ಅಂತ ಹೇಳ್ತೀವಿ ಅಂದರೆ ಮನುಷ್ಯ ಉಸಿರಾಡ್ತಾ ಇರ್ತಾನೆ ಶ್ವಾಸಕೋಶದೊಳಕ್ಕೆ ಆಕ್ಸಿಜನ್ ಹೋಗುತ್ತೆ ಮತ್ತು ಹೃದಯದಿಂದ ಹೃದಯ ಕೆಟ್ಟ ರಕ್ತವನ್ನು ಪಂಪ್ ಮಾಡುತ್ತೆ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಸೊ ಹೃದಯದಿಂದ ಬರ್ತಕ್ಕಂಥ ಕೆಟ್ಟ ರಕ್ತ ಮತ್ತು ನಾವು ಉಸಿರಾಟದಿಂದ ತೆಗೆದುಕೊಂಡಂಥ ಆಕ್ಸಿಜನ್ನು ಈ ಶ್ವಾಸಕೋಶದೊಳಗೆ ಒಂದು ತೆಳುವಾದ ಪರೆ ಇರುತ್ತೆ ಶ್ವಾಸಕೋಶದ ತುಂಬೆಲ್ಲ ಈ ತೆಳುವಾದ ಪರೆ ಎಷ್ಟು ತೆಳುವಾಗಿರ್ತದಪ್ಪ ಅಂದರೆ ಆ ಬ್ಲಡ್ಡು ಮತ್ತು ಏರ್ ಎರಡಲ್ಲಿ ಎಕ್ಸ್ಚೇಂಜ್ ಆಗ್ತದೆ ಸೈಮಲ್ಟೇನಿಯಸ್ ಅಷ್ಟು ತೆಳುವಾಗಿರುತ್ತೆ ಈ ಯಾವುದೇ ಕಾರಣದಿಂದ ಶ್ವಾಸಕೋಶಕ್ಕೆ ಹಾನಿ ಉಂಟಾಗಿ ಅಲ್ಲಿಗೆ ಈ ಆಕ್ಸಿಜನ್ ತಲುಪದೇ ಹೋಗೋದು ಇಲ್ಲ ತಲುಪಿದ್ರೂ ಅದು ಹಾರ್ಟಿಂದ ಬರ್ತಕ್ಕಂಥ ರಕ್ತದ ಜೊತೆ ಎಕ್ಸ್ಚೇಂಜ್ ಆಗದೆ ಹೋದರೆ ಅಂದರೆ ವಿನಿಮಯ ಆಗದೆ ಹೋಗೋದು ಆಯ್ತಪ್ಪ ಅಂದರೆ ಆವಾಗ ವೆಂಟಿಲೇಷನ್ ಪರ್ಫ್ಯೂಷನ್ ಮಿಸ್ಮ್ಯಾಚ್ಮೆಂಟ್ ಆಗಿಬಿಟ್ಟು ಆ ವ್ಯಕ್ತಿ ಸಾವನ್ನಪ್ಪುತ್ತಾನೆ ಸೊ ಈ ಮೊದಲೇ ನಾನು ಇನ್ನೊಂದು ವಿಡಿಯೋದಲ್ಲಿ ನಮ್ಮ ದೇಹದ ಆಕ್ಸಿಜನ್ ಲೆವೆಲನ್ನು ಸಿಂಪಲ್ ಇನ್ಸ್ಟ್ರೂಮೆಂಟ್ ಪಲ್ಸ್ ಆಕ್ಸಿಮೆಟ್ರಿಂದ ಹೆಂಗೆ ಕಂಡುಹಿಡಿಬೋದು ಅಂತ ಹೇಳಿದ್ದೀವಿ ಯಾವುದೇ ವ್ಯಕ್ತಿಗೆ ಆಕ್ಸಿಜನ್ ಸ್ಯಾಚುರೇಷನ್ನು 90%ಗಿಂತ ಕಮ್ಮಿ ಇತ್ತು ಪಲ್ಸ್ ಆಕ್ಸಿಮೀಟ್ರಲ್ಲಿ ಅಂದರೆ ಆಕ್ಸಿಜನ್ ಥೆರಪಿ ಬೇಕಾಗುತ್ತೆ ಮೊದಲು ಅದನ್ನ ಬರೀ ಕೊಳೆಗಳ ಮೂಲಕ ಕೊಡ್ಬೋದು ಮತ್ತು ಅಷ್ಟಕ್ಕೂ ಸಾಲದೆ ಹೋದರೆ ಈಗ ವೆಂಟಿಲೇಟರ್ಗಳ ಸಹಾಯ ಪಡಿಬೇಕಾಗುತ್ತೆ ಸೊ ವೆಂಟಿಲೇಟರ್ಗಳಲ್ಲಿ ಸ್ವಲ್ಪ ಪ್ರಮಾಣದ ತೊಂದರೆ ಆದಾಗ ನಾನು ಹೇಳಿದ್ನಲ್ಲ ಬರೀ ಮುಖ ಮತ್ತು ಬಾಯಿಗೆ ಹಾಕಿ ಸಿಪ್ಯಾಪ್ ಎಂಬ ವೆಂಟಿಲೇಟರ್ನ ಕೊಡಲಾಗುತ್ತದೆ ಅಲ್ಲಿ ಉಸಿರಾಟವನ್ನು ನಾವೇ ಮಾಡ್ತಾ ಇರ್ತೀವಿ ಬಟ್ ಅದು ಪ್ರೆಷರ್ ಮಾತ್ರ ಮೇಂಟೈನ್ ಮಾಡುತ್ತೆ ಈ ಪ್ರೆಷರ್ ಮೇಂಟೈನ್ ಮಾಡದೆ ಹೋದರೆ ಏನಾಗುತ್ತೆ ನಮ್ಮ ಶ್ವಾಸಕೋಶ ಹಿಗ್ಗಿರೋದು ಪೂರ್ತಿ ಕುಗ್ಗಿ ಮತ್ತು ಹಿಗ್ಗದೆ ಹೋಗ್ಬೋದು ಅದಕ್ಕೆ ಆ ಥರ ಪೂರ್ತಿ ಕುಗ್ಗಬಾರ್ದು ಅಂದ್ಬಿಟ್ಟು ಅದು ಒಂದು ಕಾನ್ಸ್ಟೆಂಟ್ ಪ್ರೆಷರ್ ಮೇಂಟೈನ್ ಮಾಡುತ್ತೆ ಅದಕ್ಕೆ ಸಿಪಿಎಪ್ ಮೆಷಿನ್ ಅಂತ ಹೇಳ್ತೀವಿ CAPP ಅಂದರೆ ಕಂಟಿನ್ಯೂಯಸ್ ಏರ್ವೇ ಪ್ರೆಷರ್ ಮಾನಿಟರ್ CPAP ಕಂಟಿನ್ಯೂಯಸ್ ಏರ್ವೇ ಪ್ರೆಷರ್ ಅದು ಒಂದು ಕಾನ್ಸ್ಟೆಂಟ್ ಪ್ರೆಷರ್ನ ಮೇಂಟೈನ್ ಮಾಡಿಬಿಟ್ಟು ನಮ್ಮ ಶ್ವಾಸಕೋಶ ಅತಿಯಾಗಿ ಕುಗ್ಗದಂಗೆ ನೋಡ್ಕೊಳ್ಳುತ್ತೆ ಸೊ ಈ ಒಂದು ವಿಧದಲ್ಲಿ ಅವನಿಗೆ ಆಕ್ಸಿಜನ್ ಸಾಕದೆ ಹೋದರೆ ನೆಕ್ಸ್ಟ್ ಇನ್ವೇಸಿವ್ ವೆಂಟಿಲೇಟರ್ ಹೇಳಿದ್ನಲ್ಲ ಶ್ವಾಸನಾಳದ ಅಥವಾ ಟ್ರಿಕಿಯಾದಲ್ಲಿ ಟ್ಯೂಬ್ ಹಾಕ್ಬಿಟ್ಟು ಮೆಷಿನ್ಗೆ ಉಸಿರಾಡೋಕ್ಕೆ ಹಾಕ್ಕೊಡ್ಬೇಕಾಗತ್ತೆ ಆ ಒಂದು ವಿಧದಲ್ಲೂ ಸಹ ಮನುಷ್ಯ ಸ್ವಂತಕ್ಕೆ ಸ್ವಲ್ಪ ಉಸಿರಾಡ್ತಿರ್ಬೋದು ಇನ್ನರ್ಧ ಮೆಷಿನ್ನು ಶಕ್ತಿ ಕೊಡ್ಬೋದು ಸೊ ಯೂಶ್ವಲಿ ನಾವು ಉಸಿರು ಒಳಗೆ ಎಳ್ಕೊಳ್ಳೋದನ್ನ ಮೆಷಿನ್ ಮಾಡುತ್ತೆ
ಮತ್ತು ಹೊರಗೆ ಬಿಡೋದನ್ನ ನಾವೇ ಮಾಡಬೇಕಾಗುತ್ತೆ. ಈ ವೆಂಟಿಲೇಟ್ರಲ್ಲಿ ಎಲ್ಲ ಥರದ ವೆಂಟಿಲೇಟ್ರಲ್ಲಿ ಉಸಿರನ್ನ ಒಳಗೆ ತಗೊಳ್ಳೋದು ನಾವು ತಗೋತೀವಿ, ಸಾರಿ ಮಿಷಿನ್ ಕೊಡುತ್ತೆ, ಆದರೆ ಹೊರಗೆ ಬಿಡೋದು ನಾವು ಮಾಡಬೇಕು. ಅಂದರೆ ಎಲ್ಲಿ ಇನ್ನೂ ಮನುಷ್ಯ ಉಸಿರಾಡ್ತಾ ಇದ್ದಾನೆ ಅಂತ ಅರ್ಥ, ಅವನಿಗೆ ಉಸಿರಾಟದ ಕೆಪಾಸಿಟಿ ಇನ್ನೂ ಇದೆ ಅಂತ. ಸೊ ಈ ವೆಂಟಿಲೇಟ್ರಲ್ಲಿ ಆಗದೆ ಹೋದಾಗ ಕೆಲಸ ನೆಕ್ಸ್ಟ್ ಹೈ ಫ್ರೀಕ್ವೆನ್ಸಿ ವೆಂಟಿಲೇಟ್ರ್ ಅಂತ ಬರುತ್ತೆ. ಹೈ ಫ್ರೀಕ್ವೆನ್ಸಿ ವೆಂಟಿಲೇಟ್ರಲ್ಲಿ ಅಲ್ಲಿ ಮತ್ತು ಉಸಿರು ಒಳಗೆ ಇಳ್ಕೊಳ್ಳೋದು ಮತ್ತು ಉಸಿರು ಹೊರಗೆ ಬಿಡೋದು ಎರಡಕ್ಕೂ ಆ ಮೆಷಿನ್ನು ಸಹಾಯ ಮಾಡುತ್ತೆ. ಸೊ ಹೈ ಫ್ರೀಕ್ವೆನ್ಸಿ ವೆಂಟಿಲೇಟರ್ನಲ್ಲಿ ಆ ಮನುಷ್ಯನಿಗೆ ಸಾಕಷ್ಟು ಪ್ರಮಾಣದಲ್ಲಿ ಆಕ್ಸಿಜನ್ ಸಿಗದೆ ಹೋದರೆ ಎಕ್ಮೋ ಟ್ರೀಟ್ಮೆಂಟ್ ಅಂತ ಕೊಡಲಾಗುತ್ತದೆ. ಎಕ್ಮೋ ಅಂದರೆ ಎಕ್ಸ್ಟ್ರಾ ಕಾರ್ಪೋರಿಯಲ್ ಮೆಂಬ್ರೇನ್ ಆಕ್ಸಿಜಿನೇಷನ್, ECMO ಅಂತ. ಇಲ್ಲಿ ನಮ್ಮ ದೇಹದ ಶ್ವಾಸಕೋಶ ಮತ್ತು ಹೃದಯ ಏನು ಕೆಲಸ ಮಾಡುತ್ತೆ, ಎರಡು ಕೆಲಸನ, ಈ ಎರಡು ಅವಯವಗಳು ಅದನ್ನು ಈ ಮೆಷಿನ್ನು ಮಾಡುತ್ತೆ. ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತವನ್ನು ಈ ಒಂದು ಮೆಷಿನ್ ಎಕ್ಮೋ ಮೆಷಿನ್ನೊಳಗೆ ಹರಿಸಲಾಗುತ್ತದೆ, ಮತ್ತು ಆ ಎಕ್ಮೋ ಮೆಷಿನ್ನು ಅಲ್ಲಿ ಆಕ್ಸಿಜನ್ ಸಪ್ಲೈ ಮಾಡಿ ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಳ್ಳುತ್ತೆ. ಈ ಶ್ವಾಸಕೋಶ ಏನು ಕೆಲಸ ಮಾಡ್ತಿತ್ತಲ್ಲ ಅಂದರೆ ಅಷ್ಟೊಂದು ಡ್ಯಾಮೇಜ್ ಆಗೋಗಿದೆ ನಮ್ಮ ಶ್ವಾಸಕೋಶ, ಅವಾಗ ಏನಾಗುತ್ತೆ, ನಮ್ಮ ದೇಹದಿಂದ ನಮ್ಮ ರಕ್ತನಾಳಗಳನ್ನ ಈ ಲಂಗ್ಸ್ಗೆ ಹೋಗೋ ಬ್ಲಡ್ನ ಡೈವರ್ಟ್ ಮಾಡಿಬಿಟ್ಟು ಈ ಮೆಷಿನಿಗೆ ಕಳಿಸ್ತಾರೆ. ಮೆಷಿನ್ನು ಆಕ್ಸಿಜನ್ನ ರಕ್ತದೊಳಗೆ ಸೇರಿಸ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ನ ವಾಪಸ್ ತಗೊಂಬಿಟ್ಟು ಒಂದು ಆಕ್ಸಿಜನ್ ಸಪ್ಲೈನ ಮಾಡ್ತಾ ಇರ್ತದೆ. ಸೊ ಈ ಮೆಷಿನ್ನು ಯಾವಾಗ ಈ ಮೆಷಿನ್ಗೆ ಒಬ್ಬ ವ್ಯಕ್ತಿಯನ್ನು ಅಳವಡಿಸ್ತಾರೆ ಅವಕ್ಕೆ ಅದನ್ನು ಎಕ್ಮೋ ಟ್ರೀಟ್ಮೆಂಟ್. ಅಂದರೆ ನಿಮಗೆ ಗೊತ್ತಾಗಿರ್ಬೋದು ಅವರ ಶ್ವಾಸಕೋಶ ತುಂಬ ಡ್ಯಾಮೇಜ್ ಆಗಿದೆ, ಅಂದರೆ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ತುಂಬ ಸೀರಿಯಸ್ ಇರೋ ವ್ಯಕ್ತಿಗೆ ಮಾತ್ರ ಈ ಎಕ್ಮೋ ಟ್ರೀಟ್ಮೆಂಟ್ ಕೊಡಲಾಗುತ್ತದೆ. ಇದಲ್ಲದೇ ಈಗ ಆಕ್ಸಿಜನ್ ದೇಹಕ್ಕೆ ಸಿಗಲ್ಲ ಅಂದರೆ ಎಲ್ಲ ಅವಯವಗಳು ಕೆಲಸ ಮಾಡೋದು ನಿಲ್ಲಿಸ್ತವೆ, ಅವ್ರ ಹಾರ್ಟ್ ವೀಕ್ ಆಗುತ್ತೆ, ಬ್ರೈನ್ ವೀಕ್ ಆಗುತ್ತೆ, ಸ್ನಾಯುಗಳು ವೀಕ್ ಆಗ್ತವೆ, ಕಿಡ್ನಿ ವೀಕ್ ಆಗುತ್ತೆ. ಸೊ ಆ ಥರ ಎಲ್ಲ ಪ್ರಾಬ್ಲಮ್ ಶುರು ಆಗಿಬಿಡುತ್ತೆ. ಒಂದು ಶ್ವಾಸಕೋಶ ಹಾಳಾಗೋದಲ್ದೇ ಎಲ್ಲ ದೇಹದ ಅವಯವಗಳು ಒಂದೊಂದೇ ಕೆಲಸ ನಿಲ್ಲಕ್ಕೆ ಶುರು ಮಾಡುತ್ತೆ, ಯಾಕಂದರೆ ಯಾವುದಕ್ಕೂ ಆಕ್ಸಿಜನ್ ಸಿಗಲ್ಲ. ಇದಕ್ಕೆ ನಾವು ಮಲ್ಟಿ ಆರ್ಗನ್ ಫೇಲ್ಯೂರ್ ಅಥವಾ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು ಬಂದುಬಿಟ್ರೆ ದೇಹದ ಯಾವುದೇ ಅಂಗಾಂಗಗಳು ಕೆಲಸ ಮಾಡ್ತಾ ಇಲ್ಲ ಅಂದರೆ ವ್ಯಕ್ತಿ ಸತ್ತೋಗ್ತಾನೆ ಅಂತ ಅರ್ಥ. ಸೊ ಈ ಎಕ್ಮೋ ಟ್ರೀಟ್ಮೆಂಟಲ್ಲಿ ಆಕ್ಸಿಜನ್ ಇಲ್ಲದೆ ಇರೋದ್ರಿಂದ ಅವ್ರ ಹಾರ್ಟನ್ನು ವೀಕ್ ಆಗಿರ್ಬೋದು. ಆಗಿರೋದ್ರಿಂದ ಈ ಎಕ್ಮೋ ಮಿಷಿನ್ನು ಶ್ವಾಸಕೋಶದ ಕೆಲಸನೂ ಮಾಡುತ್ತೆ, ಮತ್ತು ಈ ರಕ್ತ ಸಂಚಾರ ಮಾಡೋಕ್ಕೆ ಏನು ಪ್ರೆಷರ್ ಬೇಕಲ್ಲ, ಹಾರ್ಟ್ ಏನು ಪಂಪ್ ಮಾಡಿ ಆ್ಯಕ್ಷನ್ ಮಾಡ್ತಾ ಇರುತ್ತೆ ನಿಮಗೆ ಗೊತ್ತಿರ್ಬೋದು. ಬ್ಲಡ್ ಪ್ರೆಷರು ಐತಪ್ಪ, ಬ್ಲಡ್ ಪ್ರೆಷರ್ ಈಸ್ ನಥಿಂಗ್ ಬಟ್ ಅದು ಫೋರ್ಸ್ ಜನರೇಟೆಡ್ ಬೈ ಅವರ್ ಹಾರ್ಟ್. ಸಾಮಾನ್ಯ ವ್ಯಕ್ತಿಗೆ 80-120 ಇದೆಯಪ್ಪ ಅಂತಂದು 120 ಹೈ ವ್ಯಾಲ್ಯೂ, 80 ಲೋ ವ್ಯಾಲ್ಯೂ, 80-120 ರೇಂಜಲ್ಲಿರುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು. ಸೊ ಅದು ಏನಂದರೆ ಹಾರ್ಟ್ ಅಷ್ಟು ಫೋರ್ಸ್ ಹಾಕ್ಬಿಟ್ಟು ನಮ್ಮ ದೇಹಕ್ಕೆ ಎಲ್ಲ ಕಡೆ ರಕ್ತ ಸಂಚಾರ ಮಾಡೋಕ್ಕೆ ಪ್ರೆಷರ್ ಕೊಡ್ತಾ ಇರುತ್ತೆ, ಅದೇ ಪ್ರೆಷರ್ನೇ ನಾವು ಬ್ಲಡ್ ಪ್ರೆಷರ್ ಅಂತ ಕರಿತೀವಿ. ಮಿನಿಮಮ್ ಅಷ್ಟು ಮೇಂಟೈನ್ ಆದರೂ ಮಾತ್ರ ಬ್ಲಡ್ ಪ್ರೆಷರ್ ಆ ಶಕ್ತಿ ಹಾಕಿದ್ರೆ ಮಾತ್ರ ನಮ್ಮ ಎಲ್ಲ ಅವಯವಗಳಿಗೆ ಈ ಒಳ್ಳೆಯ ರಕ್ತ ಶ್ವಾಸಕೋಶದಿಂದ ಏನು ವಾಪಸ್ ಹೃದಯಕ್ಕೆ ಹೋಗಿರುತ್ತೆ ಅದನ್ನು ಎಲ್ಲ ಕಡೆ ಕಳಿಸುತ್ತೆ, ಮತ್ತು ಅದು ವಾಪಸ್ ಬಂದು ಹೃದಯಕ್ಕೆ ಬರುತ್ತೆ, ಮತ್ತು ಅದನ್ನು ಶ್ವಾಸಕೋಶಕ್ಕೆ ಹೃದಯ ಪಂಪ್ ಮಾಡುತ್ತಿದ್ದು ನಡೀತಾ ಇರುತ್ತೆ. ಈ ಒಂದು ಕೆಲಸವನ್ನು ನಾವು ಟೆಂಪ್ರರಿಯಾಗಿ ಈ ಮೆಷಿನ್ ಮೂಲಕ ನಡೆಸುವುದಕ್ಕೆ ನಾವು ಎಕ್ಮೋ ಟ್ರೀಟ್ಮೆಂಟ್ ಎಕ್ಸ್ಟ್ರಾ ಕಾರ್ಪೋರಿಯಲ್ ಮೆಂಬ್ರೇನ್ ಆಕ್ಸಿಜಿನೇಷನ್ ಅಂದರೆ ಅದು ಒಂದು ಕೃತಕ ಉಸಿರಾಟ ಮತ್ತು ಕೃತಕ ಉಸಿರಾಟದ ಮೆಷಿನ್ ಆಯಿತು ಮತ್ತು ಕೃತಕ ಹೃದಯದ ಮೆಷಿನ್ನು ಅಂತಲೂ ಹೇಳ್ಬೋದು. ಎರಡು ಮಿಕ್ಸ್ ಆಗಿರತಕ್ಕಂಥ ಒಂದು ಸಾಧನ. ಸೊ ಈ ವಿಡಿಯೋದಲ್ಲಿ ನಾವು ನಿಮಗೆ ವೆಂಟಿಲೇಟರ್ ಟ್ರೀಟ್ಮೆಂಟ್ ಅಂದರೆ ಏನು, ಅದು ಯಾರಿಗೆ ಬೇಕಾಗುತ್ತೆ, ಅದು ಯಾವ ಥರ ಕೆಲಸ ಮಾಡುತ್ತೆ ಎಂಬುದನ್ನು ತಿಳಿಸಿಕೊಟ್ಟಿರ್ತೀವಿ. ಮತ್ತು ಈ ಥರ ಎಕ್ಮೋದಲ್ಲಿರೋರು ತುಂಬ ಸೀರಿಯಸ್ ಆಗಿರ್ತಾರೆ, ಬದುಕೋ ಚಾನ್ಸು 50-50 ಇಲ್ಲ ಅದಕ್ಕಿಂತ ಕಡಿಮೆ ಇರ್ಬೋದು. ಇದಲ್ಲದೇ ಕಿಡ್ನಿ ಫೇಲ್ಯೂರು, ಬೇರೆ ಬೇರೆ ಫೇಲ್ಯೂರು ಇರ್ಬೋದು, ಮೈ ಮೇಲೆ ಹೆಸರ ಇರದೇ ಇರ್ಬೋದು, ಕೋಮಾ ಕೊರಟೋಗಿರ್ಬೋದು, ಅವ್ರಿಗೆ ಡಯಾಲಿಸಿಸ್ ಟ್ರೀಟ್ಮೆಂಟನ್ನು ನಡೀತಾ ಇರ್ಬೋದು, ಈ ಥರ ಎಲ್ಲ ಇರುತ್ತೆ. ಆದ್ದರಿಂದ ಅವರು ತುಂಬ ಸೀರಿಯಸ್ ಕಂಡೀಷನಲ್ಲಿದ್ದಾರೆ ಅಂತಲೇ ಅರ್ಥ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.